ಎಲ್ಲರಿಗೂ ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಇದೇ ಬರುವ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆಯಲಿರುವ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪೂರ್ವ ತಯಾರಿಗಾಗಿ ಸಾಮಾನ್ಯ ಜ್ಞಾನ ವಿಭಾಗದಿಂದ ಬರಬಹುದಾದಂತಹ ಅತಿ ಮುಖ್ಯ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಿದ್ರೆ ತಡ ಮಾಡದೆ ನೋಡೋಣ ಉತ್ತರಗಳನ್ನು ಮೊದಲನೇ ಪ್ರಶ್ನೆ ಹೀಗಿದೆ ಸಂವಿಧಾನದ ಪ್ರಕಾರ ಭಾರತದಲ್ಲಿ ಪ್ರಥಮ ಚುನಾವಣೆ ನಡೆದ ವರ್ಷ ಆಪ್ಷನ್ ಎ ಹತ್ತೊಂಬತ್ತು ಐವತ್ತೆರಡು ಸರಿಯಾದ ಉತ್ತರ ಎರಡನೇದಾಗಿ ಮಲೇರಿಯಾ ತರುವ ಕೀಟ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಅನಾಪಿಲಿ ಸೊಳ್ಳೆ ಮೂರನೇದಾಗಿ ರಾಣಿ ಲಕ್ಷ್ಮೀಬಾಯಿ ಸಮಾಧಿ ಎಲ್ಲಿದೆ ಉತ್ತರ ಆಪ್ಷನ್ ಡಿ ಗ್ವಾಲಿಯರ್ ನಾಲ್ಕನೇದಾಗಿ ರಾಷ್ಟ್ರಪತಿಗಳು ಎಷ್ಟು ಜನರನ್ನು ಲೋಕಸಭೆಗೆ ನಾಮಕರಣ ಮಾಡಬಹುದು ಆಪ್ಷನ್ ಸಿ ಹನ್ನೆರಡು ಜನರನ್ನು ಲೋಕಸಭೆಗೆ ನಾಮಕರಣ ಮಾಡಬಹುದು ಐದು ವಿಶ್ವದ ಸಕ್ರಿಯ ಪಾತ್ರೆ ಎಂದು ಕರೆಸಿಕೊಳ್ಳುವ ದೇಶ ಯಾವುದು ಆಪ್ಷನ್ ಬಿ ಕ್ಯೂಬಾ ಕ್ಯೂಬಾ ದೇಶವನ್ನು ವಿಶ್ವದ ಸಕ್ರಿಯ ಪಾತ್ರ ಎಂದು ಕರೆಯುತ್ತಾರೆ ಆರನೇದಾಗಿ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ಏಳನೇದಾಗಿ ಒಲಂಪಿಕ್ ಆಟಗಳು ಎಷ್ಟು ಗಳಿಗೊಮ್ಮೆ ನಡೆಯುತ್ತವೆ ಆಪ್ಷನ್ ಬಿ ನಾಲ್ಕು ವರ್ಷಗಳಿಗೊಮ್ಮೆ ಒಲಂಪಿಕ್ ಆಟಗಳು ನಡೆಯುತ್ತವೆ ಎಂಟನೇದಾಗಿ ಸಾಮಾನ್ಯ ಮನುಷ್ಯನ ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ ಎಷ್ಟಿರಬೇಕು ಆಪ್ಷನ್ ಎ ಎಂಬತ್ತರಿಂದ ನೂರ ಇಪ್ಪತ್ತು ಮುಂದಿನ ಪ್ರಶ್ನೆಗೆ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ರಾಜ್ಯ ಆಪ್ಷನ್ ಬಿ ಮಹಾರಾಷ್ಟ್ರ ಹತ್ತು ಹಂಪಿಯಲ್ಲಿರುವ ಪ್ರಸಿದ್ಧ ದೇವಾಲಯ ಆಪ್ಷನ್ ಸಿ ಚನ್ನಕೇಶವ ದೇವಾಲಯವಾಗಿದೆ ಹನ್ನೊಂದು ರೈತನ ಮಿತ್ರ ಎರೆಹುಳ ಹನ್ನೆರಡು ಬಿಳಿ ಚಿನ್ನ ಎಂದು ಹೆಸರು ಪಡೆದ ಬೆಳೆ ಹತ್ತಿ ಹತ್ತಿ ಬೆಳೆಗೆ ನಾವು ಬಿಳಿ ಚಿನ್ನ ಎಂದು ಕರೆಯುತ್ತೇವೆ ಹದಿಮೂರು ಭಾರತದಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವ ರಾಜ್ಯ ಆಪ್ಷನ್ ಡಿ ಅಸ್ಸಾಂ ಹದಿನಾಲ್ಕು ಕುರುಡರು ಓದುವ ಲಿಪಿ ಯಾವುದು ಸರಿಯಾದ ಉತ್ತರ ಬ್ರೈಲ್ ಲಿಪಿ ಹದಿನೈದು ಕಪ್ಪು ವಜ್ರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲಿದ್ದಲು ಹದಿನಾರು ಆನಂದಮಠ ಬರೆದ ಲೇಖಕರು ಯಾರು ಬಂಕಿಂಚಂದ್ರ ಚಟರ್ಜಿ ಬಿ ಸರಿಯಾದ ಉತ್ತರವಾಗಿದೆ ಹದಿನೇಳು ಬ್ರಹ್ಮ ಸಮಾಜದ ಸ್ಥಾಪಕ ಸಂಸ್ಥಾಪಕರು ಯಾರು ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್ ಹದಿನೆಂಟು ಗೀತಾಂಜಲಿ ಬರೆದವರು ಯಾರು ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್ ಹತ್ತೊಂಬತ್ತು ಮಂಕುತಿಮ್ಮನ ಕಗ್ಗ ಇದು ಯಾರ ಕೃತಿಯಾಗಿದೆ ಇದು ಡಿ ವಿ ಜಿಯವರ ಕೃತಿಯಾಗಿದೆ ಇಪ್ಪತ್ತು ಕದಂಬ ವಂಶದ ಸ್ಥಾಪಕ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಮಯೂರ ವರ್ಮ ಇಪ್ಪತ್ತೊಂದು ರೇಖಾ ಗಣಿತದ ಪಿತಾಮಹ ಯಾರು ಆಪ್ಷನ್ ಎ ಯುಕ್ಲೀಡ್ ಇಪ್ಪತ್ತೆರಡು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಡ್ಯಾಶ್ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಪ್ಪತ್ತ್ಮೂರು ಮರಗಳ ರಾಜ ಎಂದು ಯಾವ ಮರವನ್ನು ಕರೆಯುತ್ತೇವೆ ತೇಗ ಅಥವಾ ಸಾಗವಾನಿ ಮರವನ್ನು ಮರಗಳ ರಾಜ ಎಂದು ಕರೆಯುತ್ತೇವೆ ಇಪ್ಪತ್ನಾಲ್ಕು ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಭೂಮಿ ಇಲ್ಲಿವರೆಗೆ ಈ ವಿಡಿಯೋ ವೀಕ್ಷಿಸಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು